2018 ರ ಚುನಾವಣೆ ಏನಿತ್ತು ಈ ಚುನಾವಣೆಯಲ್ಲಿ ಅದೆಷ್ಟು ಅಂದ್ರೆ ನಿಮ್ಮಷ್ಟು ಅಭಿವೃದ್ಧಿ ಕೆಲಸ ಮಾಡಿರೋ ಜಿಲ್ಲೆಯಲ್ಲಿ ಯಾರು ಇಲ್ಲ ಅನ್ನೋ ಒಂದು ಚರ್ಚೆ ನಡುವೆ ಕೂಡ ನೀವು ಸೋತ್ರಿ ಹೇಗೆ ನಡವಳಿಕೆಯನ್ನು ಒಂದು ಸ್ವಲ್ಪ ಒರಟುತನದಲ್ಲಿ ನಡವಳಿಕೆಗಳನ್ನು ಕೂಡ ನಾನು ಮಾಡಿದ್ದಕ್ಕಂಥದ್ದನ್ನು ಜನ ಒಪ್ಪಿಲ್ಲ ಅದು ಕೇಂದ್ರ ಜನರ ಸೋಲಿಗೆ ಕೆಲ ನಾಯಕರುಗಳು ಕಾಯ್ತಾ ಇದ್ದಾರೆ ಜನರ ತೀರ್ಮಾನ ಮಾಡ್ತಕ್ಕಂತ ಈ ಒಂದು ಇಟ್ಟಲ್ಲಿ 2023 ರ ಚುನಾವಣೆಯಲ್ಲಿ ಗೆಲ್ಲುವಂತ ನಿರೀಕ್ಷೆ ಇದೆ ಅಭ್ಯರ್ಥಿ ಮಾಡಿದ್ರು ತಾನ ನಾನು ಗೆಲ್ಲೋದು ಅಲ್ಲ ಅಭ್ಯರ್ಥಿ ಆಗೋದೇ ಡೌಟ್ ಅಂತ ನೀವು ಮಾತಾಡ್ತೀರಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ತುಮಕೂರು ಜಿಲ್ಲೆಯ ಕೆಲ ತಾಲೂಕುಗಳ ರಾಜಕೀಯ ಮತ್ತೆ ರಾಜಕೀಯ ಚಿತ್ರಣದ ಬಗ್ಗೆ 2023 ರಾಜಕೀಯ ಚಿತ್ರಣದ ಬಗ್ಗೆ ನಿಮ್ಮ ಮುಂದೆ ಇಟ್ಟಿದ್ದೆ ಈ ಒಂದು ನೆಟ್ನಲ್ಲಿ ಮಧುಗಿರಿ ಕ್ಷೇತ್ರ ಎಂದಿನಂತೆ ಮಧುಗಿರಿ ಕ್ಷೇತ್ರ ಅಂತಾನೆ ಹೆಸರಾಗಿರುವಂತದ್ದು ಮಧುಗಿರಿ ಕ್ಷೇತ್ರ ಜಿಲ್ಲೆಯಾಗುವಂತ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಕೆಎನ್ ರಾಜಣ್ಣ ಅಂದ್ರೆ ಕೆಎನ್ ರಾಜಣ್ಣರವರ ವರ್ಚಸ್ಸು ಕೆಎನ್ ರಾಜಣ್ಣರವರ ಗೆಲುವು ಈ 2023 ರ ಚುನಾವಣೆಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅವರಿಗೆ ಗೆಲುವು ಖಚಿತ ಅನ್ನೋ ಒಂದು ನಿಟ್ಟಿನಲ್ಲಿ ಜನಗಳು ಈಗಾಗಲೇ ಚರ್ಚೆ ಮಾಡ್ತಾ ಇರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಿಮಗೆ ನೇರವಾಗಿ ಪ್ರಶ್ನೆ ಬರೋದಾದ್ರೆ 2023 ರ ಚುನಾವಣೆಯಲ್ಲಿ ಮಧುಗಿರಿ ಒಂದು ತಾಲೂಕಿಗೆ ಕೆಎನ್ ರಾಜಣ್ಣ ಅವರು ಶಾಸಕರಾಗಿ ಜನ ನೋಡ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಹೇಗಿದೆ ಸರ್ ವಾತಾವರಣ ನಾನು ಒಂದು ರಾಷ್ಟ್ರೀಯ ಪಕ್ಷದ ಸದಸ್ಯ ಮೊದಲು ನನ್ನನ್ನು ಅಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ ನಂತರ ನಾನು ಅಲ್ಲಿ ಸ್ಪರ್ಧೆ ಮಾಡತಕ್ಕಂತ ಪರಿಸ್ಥಿತಿ ಅಭ್ಯರ್ಥಿಯನ್ನಾಗಿ ಮಾಡತಕ್ಕಂತ ತೀರ್ಮಾನ ಕಾಂಗ್ರೆಸ್ ಪಕ್ಷದವರು ಮಾಡಬೇಕು ಅವರು ತೀರ್ಮಾನ ಮಾಡಿದ್ರೆ ನಾನು ಸ್ಪರ್ಧೆ ಮಾಡತಕ್ಕಂತದ್ದು ಖಚಿತ ಇರ್ತದೆ ಅಲ್ಲಿವರೆಗೂ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂತ ಖಚಿತತೆ ಏನಿರಲಿಲ್ಲ ಆಗಾಗ್ಯೂ ಕೂಡ ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದೇನೆ ಸೋಲನ್ನು ಅನುಭವಿಸತಕ್ಕಂತ ಸಂದರ್ಭದಲ್ಲಿ ನನಗೂ ಕೂಡ ಒಂದು ರೀತಿಯಲ್ಲಿ ಮಾನಸಿಕವಾಗಿ ನನಗೂ ಕೂಡ ಬಹಳಷ್ಟು ಬೇಸರ ಆಯಿತು ಯಾಕೆಂದರೆ 500 ಹೋಟೆಲ್ಸ್ ಹೋದಾಗ ನನಗೆ ಬೇಸರ ಆಗಲಿಲ್ಲ 2000 ಹೋಟೆಲ್ಸ್ ಹೋದಾಗಲೂ ನನಗೇನು ಬೇಸರ ಆಗಲಿಲ್ಲ ಮೊನ್ನೆ ಸೋತಾಗ ಬೇಸರ ಆಗಿದೆ ಯಾಕೆಂದರೆ 5 ವರ್ಷ ನಾನು ಕೆಲಸ ಮಾಡಿ ಜನ ನಮ್ಮನ್ನು ಆಶೀರ್ವಾದ ಮಾಡಲಿಲ್ಲ ಅಂದರೆ ನಮ್ಮದೇನೋ ಲೋಪ ಇದೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಅನಿಸ್ತು ಬಟ್ ಜನರ ಆ ರೀತಿ ನಾನು ಯಾವುದೇ ಲೋಪ ಎಸಗಿಲ್ಲ ನಾನು ಅಂತಕ್ಕಂಥದ್ದು ಕೂಡ ನನ್ನ ಒಂದು ದೃಢವಾದಂಥ ನಂಬಿಕೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ನನಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ನಾನು ಗೆಲ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತೇಳಿ ನಾನು ಸ್ಪಷ್ಟವಾಗಿ ಈಗ ಹೇಳಲಿಕ್ಕೆ ಬಯಸ್ತೇನೆ ಸರ್ 2018 ರ ಚುನಾವಣೆ ಏನಿತ್ತು ಈ ಚುನಾವಣೆಯಲ್ಲಿ ಅದೆಷ್ಟು ಅಂದ್ರೆ ನಿಮ್ಮಷ್ಟು ಅಭಿವೃದ್ಧಿ ಕೆಲಸ ಮಾಡಿರೋ ಜಿಲ್ಲೆಯಲ್ಲಿ ಯಾರು ಇಲ್ಲ ಅನ್ನೋ ಒಂದು ಚರ್ಚೆ ನಡುವೆ ಕೂಡ ನೀವು ಸೋತ್ರಿ ಹೇಗೆ ಸರ್ ನೋಡಿ ಇವತ್ತಿನ ರಾಜಕಾರಣ ನಡೀತಕ್ಕಂಥದ್ದು ಕ್ಯಾಶ್ ಮೊದಲು ಆಮೇಲಿಂದ ಕ್ಯಾಸ್ಟ್ ಇವೆರಡು ಇದ್ರೆ ಚುನಾವಣೆ ಸುಲಭ ಅಂತಕ್ಕಂಥ ಒಂದು ಅಭಿಪ್ರಾಯ ಎಲ್ಲ ಜನರಲ್ಲೂ ಬಂದಿದೆ ನನ್ನ ಹತ್ರ ಕ್ಯಾಶನ್ನೂ ಇಲ್ಲ ನನ್ನ ಹತ್ರ ಕ್ಯಾಸ್ಟನ್ನೂ ಇಲ್ಲ ನನ್ನ ಬಂಡವಾಳ ಏನಪ್ಪ ಅಂದರೆ ನಾನು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಜನಪರವಾಗಿ ಬಡವ್ರ ಪರವಾಗಿ ರೈತರ ಪರವಾಗಿ ಮಾಡ್ತಕ್ಕಂಥ ಅವರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದೇನಿದೆ ಆ ಒಂದು ಗುಡ್ ವಿಲ್ನ ಆಧಾರದ ಮೇಲೆ ನಾನು ಚುನಾವಣೆಗಳನ್ನು ಎದುರಿಸ್ತಕ್ಕಂಥದ್ದು ಕಳೆದ ಬಾರಿ ಚುನಾವಣೆ ಸೋಲಾಗಲಿಕ್ಕೆ ಹತ್ತು ಒಂದೇ ಕಾರಣ ಅಲ್ಲ ಹತ್ತು ಹಲವಾರು ಕಾರಣ ಇದ್ದಾವೆ ಕ್ಯಾಶ್ದು ಇದೆ ಕ್ಯಾಶ್ದು ಇದೆ ಮತ್ತು ನನ್ನ ನಡವಳಿಕೆನಲ್ಲೂ ಕೂಡ ಕೆಲವೊಮ್ಮೆ ಸುಧಾರಣೆ ಬೇಕಿತ್ತು ಅಂತಕ್ಕಂಥದ್ದು ನನಗೆಲ್ಲ ಭಾಸ ಆಗಿದೆ ನನ್ನ ನಡವಳಿಕೆನೂ ಒಂದು ಸ್ವಲ್ಪ ಒರಟುತನದಲ್ಲಿ ನಡವಳಿಕೆಗಳನ್ನು ಕೂಡ ನಾನು ಮಾಡಿರ್ತಕ್ಕಂಥದ್ದನ್ನು ಜನ ಒಪ್ಪಿಲ್ಲ ಆದರೆ ಹಿಂದೆ ಆಗಿರ್ತಕ್ಕಂಥ ಲೋಪಗಳನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ಚುನಾವಣೆ ನಾನು ಎದುರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೇನೆ ಅದರಲ್ಲಿ ಜನರು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ಕೂಡ ಇದೆ ಇಡೀ ಜಿಲ್ಲೆಯಲ್ಲಿ ಯಾರ ಸೋಲಿಗೆ ಜನ ಅಂದ್ರೆ ಕೆಲ ನಾಯಕರು ಕಾಯ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಕೆಎನ್ ರಾಜಣ್ಣ ಅವರ ಸೋಲಿಗೆ ಕೆಲ ನಾಯಕರುಗಳು ಕಾಯ್ತಾ ಇದ್ದಾರೆ ಕೆಲ ನಾಯಕರು ಸೋಲಿಗೆ ಕಾಯ್ತಾ ಇರ್ಬೋದು ಇನ್ ಕೆಲವು ನಾಯಕರು ಗೆಲುವು ಕೂಡ ಕಾಯೋರು ಇರ್ತಾರಲ್ಲ ರಾಜಕಾರಣದಲ್ಲಿ ಯಾರು ಕೂಡ ಅಧಿಕಾರವನ್ನ ಬಾರಪಾಂಗಿನಿ ಕೊಡ್ತೀನಿ ಅಂತೇಳಿ ಯಾರು ಕರೆದುಕೊಡೋದಿಲ್ಲ ಅಧಿಕಾರ ಇರೋವನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅಧಿಕಾರ ಇಲ್ಲದೆ ಇದ್ದವರು ಇರೋವ್ರ ಹತ್ರ ಕಿತ್ಕೊಳ್ಳೋಂಥ ಪ್ರಯತ್ನ ಇರ್ತದೆ ಹಾಗಾಗಿ ಕೆಲವು ನಾಯಕರು ವಿರುದ್ಧ ಇರ್ಬೋದು ಕೆಲವು ನಾಯಕರುಗಳ ಪರನೂ ಇರ್ಬೋದು ಕೆಲವರು ಸೋಲಿ ಅನ್ನೋರು ಇರ್ತಾರೆ ಕೆಲವರು ಗೆಲ್ಲಿ ಅನ್ನೋರು ಇರ್ತಾರೆ ನಾವೆರಡನ್ನೂ ಸಮಾನಾಂತರವಾಗಿ ನೋಡ್ತಕ್ಕಂಥದ್ದೇ ರಾಜಕೀಯದಲ್ಲಿ ಅಭ್ಯರ್ಥಿ ಆಗುವವನ ಒಂದು ಲಕ್ಷಣ ಇರಬೇಕು ಅಂತೇಳಿ ನಾನು ಬಯಸ್ತೇನೆ ಜನರೇ ತೀರ್ಮಾನ ಮಾಡ್ತಕ್ಕಂಥದ್ದು
ನಾನು 5 ವರ್ಷ ಇದ್ದಾಗ ಯಾವ ತರ ಕೆಲಸ ಮಾಡ್ತಿದ್ದೆ ಜನರು ಯಾವ ರೀತಿ ಇರ್ತಾ ಇದ್ರು ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಇತ್ತು ಈಗ ಯಾವ ರೀತಿ ಇದೆ ಅಂತಕಂತದನ್ನ ಜನಗಳು ನಿರ್ಣಯ ಮಾಡತಕ್ಕಂತದ್ದು ಉಚಿತ ಜನಗಳ ಪ್ರಶ್ನೆ ಇಷ್ಟೇ ಸರ್ ಎತ್ತಿನಹೊಳೆ ಪ್ರಾಜೆಕ್ಟ್ ಆಗಿರಬಹುದು ರೈಲ್ವೆ ಯೋಜನೆ ಆಗಿರಬಹುದು ಮಧುಗಿರಿ ಜಿಲ್ಲೆ ಮಾಡುವ ನಿಟ್ಟಿನಲ್ಲಿ ಆಗಿರಬಹುದು ಕೇಂದ್ರ ಜನರು ನಮ್ಮ ಜೊತೆ ನಿಲ್ಲಬೇಕು ಅನ್ನೋ ನಾನು ನೋಡಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಯಾವಾಗಲೂ ಕೂಡ ಜನರ ಪರವಾಗಿ ನಾನು ಹೋರಾಟ ಮಾಡತಕ್ಕಂತವನು ಈಗ ಎತ್ತಿನಹೊಳೆ ಬರೋದ್ರಿಂದ ಏನಾಗ್ತದೆ ನಮ್ಮದು ಬರಗಾಲ ಪೀಡಿತ ಪ್ರದೇಶ ಮಳೆ ಬಹಳ ಕಡಿಮೆ ಕೆರೆಗಳಿಗೆ ನೀರಾರು ತುಂಬಿಸಿದ್ರೆ ಆಗ ಅಂತರ್ಜಲದ ಮಟ್ಟ ವೃದ್ಧಿ ಆಗ್ತದೆ ರೈತಾಪಿ ಜನರಿಗೆ ಮತ್ತೆ ದನಕರುಗಳಿಗೆ ಸಾಕಲಿಕ್ಕೆ ಕುಡಿಯೋ ನೀರಿಗೆ ಇರಬಹುದು ಇವೆಲ್ಲವೂ ಕೂಡ ಅನುಕೂಲ ಆಗ್ತದೆ ಅಂತಕಂತ ದೃಷ್ಟಿಯಿಂದ ಎತ್ತಿನಹೊಳೆ ಯೋಜನೆ ನಾವು ಜಾರಿ ಮಾಡತಕ್ಕಂತದ್ದು ಜಿಲ್ಲೆ ಮಾಡತಕ್ಕಂತದ್ದು ಮತ್ತೆ ನಾವು ಇದು ಏನಿದೆ ರಾಯದುರ್ಗ ರಸ್ತೆ ರೈಲ್ವೆ ಕಾಮಗಾರಿ ತ್ವರಿತ ಮಾಡತಕ್ಕಂತದ್ದು ಇವೆಲ್ಲ ಆದ್ಯತೆ ಇದೆ ನಮ್ಮ ಜಿಲ್ಲೆ ನಮ್ಮ ಮಧುಗಿರಿನಲ್ಲಿ ಮತ್ತೆ ಕೈಗಾರಿಕೆಗಳನ್ನು ಕೂಡ ಈಗ ಗಾರ್ಮೆಂಟ್ ಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇಂದ ಸಾವಿರಾರು ಜನ ದಿವಸ ಹೋಗ್ತಾರೆ ಬರ್ತಾರೆ ಬೇರೆ ಬೇರೆ ಕಡೆ ಅದನ್ನ ತಪ್ಪಿಸಿ ನಾವು ಎಲ್ಲೆಲ್ಲಿ ಯಾವ ಯಾವ ಊರಲ್ಲಿ ಹೆಚ್ಚು ಗಾರ್ಮೆಂಟ್ ಹೋಗ್ತಕ್ಕಂತ ಜನ ಇದ್ದಾರೆ ಆ ಭಾಗದಲ್ಲೇ ಒಂದೊಂದು ಗಾರ್ಮೆಂಟ್ ಫ್ಯಾಕ್ಟರಿಗಳನ್ನು ಮಾಡತಕ್ಕಂತದ್ದು ನಾವು ಮಾಡಬೇಕು ಮಾಡದೇ ಇದ್ದರೆ ಪಾಪ ಬೆಳಗ್ಗೆ 5 ವರೆಗೆ ಎದ್ದೇಳ್ತಾರೆ ರಾತ್ರಿ 8 ಗಂಟೆಗೆ ಬರ್ತಾರೆ ಹೆಣ್ಮಕ್ಳು ನೋಡಿದ್ರೆ ನಮಗೂ ಕೂಡ ಏನಪ್ಪ ಈ ಹೆಣ್ಮಕ್ಳು ಇಷ್ಟು ಕಷ್ಟ ಬಿದ್ದು ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಕಷ್ಟ ಸ್ವಲ್ಪನಾದ್ರು ನಿವಾರಣೆ ಮಾಡಬೇಕಲ್ಲ ಅಂತಕ್ಕಂತ ಚಿಂತನೆ ನಮ್ಮಲ್ಲಿದೆ ಮಾಡ್ತೀರಾ ವೀರಭದ್ರಯ್ಯನವರು ಮಾಡ್ತಾ ಇರುವಂತ ಲೋಪದೋಷಗಳ ವಿರುದ್ಧವಾಗಿ ನೀವ್ಯಾಕೆ ಸರ್ ಧ್ವನಿ ಎತ್ತುತ್ತಾ ಇಲ್ಲ ಆ ಲೋಪದೋಷಗಳ ಬಗ್ಗೆ ಜನ ಮಾತಾಡ್ಬೇಕಷ್ಟೇ ನಾನೇನ್ ಮಾತಾಡ್ತೀನಿ ಎತ್ತಿನಹೊಳೆ ಪ್ರಾಜೆಕ್ಟ್ ಆಗಿರ್ಬೋದು ಮಧುಗಿರಿಯನ್ನ ಜಿಲ್ಲೆ ಮಾಡುವ ನಿಟ್ಟಿನಲ್ಲಿ ಆಗಿರ್ಬೋದು ಇವ್ಯಾವೂ ಕೂಡ 5 ವರ್ಷದಲ್ಲಿ ಅಭಿವೃದ್ಧಿಗಳು ಅನ್ನೋದು ಮಧುಗಿರಿ ಜಿಲ್ಲೆ ಕಾಣಿಸ್ತಾ ಇಲ್ಲ ನಿಟ್ಟಿನಲ್ಲಿ ವಿರೋಧ ಪಕ್ಷರಾಗಿ ಮಾಜಿ ಶಾಸಕರಾಗಿ ನೀವೇ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಅಲ್ಲ ಈಗ ಅವರು ಅಧಿಕಾರದಲ್ಲಿ ಇರೋರಲ್ವ ಅವರು ಕೂಡ ಅಸೆಂಬ್ಲಿನಲ್ಲಿ ಜಿಲ್ಲೆ ಮಾಡಬೇಕು ಅಂತ ಒತ್ತಾಯ ಮಾಡಿದಾರಲ್ಲ ಅಧಿಕಾರಿ ಆಗಿದ್ದವರು ಶಾಸಕರಾಗೋದಕ್ಕೂ ಕೂಡ ಪ್ರಾರಂಭದಿಂದ ಜನರ ಮಧ್ಯೆ ಹೋರಾಟದಲ್ಲಿ ಬೆಳೆದಂತವರು ಶಾಸಕರಾಗೋದಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದಕ್ಕೆ ಇದೇ ಉದಾಹರಣೆ ಇದಕ್ಕಿಂತ ಹೆಚ್ಚು ನಾನೇನು ಹೇಳಕ್ಕೆ ಹೋಗೋದು ಯಾಕೆಂದರೆ ಹೋರಾಟದಲ್ಲಿ ಬೆಳೆದಂಥವರು ರಾಜಕಾರಣದಲ್ಲಿ ಬಂದಂಥವರು ಶಾಸಕರಾದರೆ ಅವರು ಹೋರಾಟದ ಮನೋಭಾವದಲ್ಲಿ ಏನು ಜನರ ನಿರೀಕ್ಷೆ ಇರ್ತದೆ ಅದನ್ನು ನಿರೀಕ್ಷೆಯಂತೆ ಅವರು ಜಾರಿ ಮಾಡಲಿಕ್ಕೆ ನಿರೀಕ್ಷೆನ ಮುಂದುವರಿಸಲಿಕ್ಕೆ ಹೆಚ್ಚು ಹೋರಾಟ ಮಾಡ್ತಾರೆ ಆದರೆ ಅಧಿಕಾರಿಗಳಾಗಿ ಬಂದಿರ್ತಾರೆ ಅವ್ರ ಚಿಂತನೆಯೇ ಬೇರೆ ಇರ್ತದೆ ಅವರೆಲ್ಲ ಕಾನೂನು ಪುಸ್ತಕ ಇಟ್ಕೊಂಡು ಕೆಲಸ ಮಾಡೋರು ನಾವು ಜನರ ನಿರೀಕ್ಷೆ ಇಟ್ಕೊಂಡು ನಾವು ಕೆಲಸ ಮಾಡೋರು ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ ಜಿಲ್ಲಾ ನಾಯಕರಾಗಿ ಕೆಎನ್ ರಾಜಣ್ಣ ಅವರು ಗುರುತಿಸಿಕೊಂಡ್ರು ಕೂಡ ಯಾಕೋ ಬರ್ತಾ ಬರ್ತಾ ರಾಜಕೀಯ ವ್ಯವಸ್ಥೆಯಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಾ ಇಲ್ಲ ಯಾಕೆ ಸರ್ ಇಲ್ಲ ರಾಜಕಾರಣ ಮಾಡ್ತೀವಿ ರಾಜಕಾರಣ ಈಗ ನಮ್ಮ ಮೊನ್ನೆ ಇದು ಕೌನ್ಸಿಲ್ ಎಲೆಕ್ಷನ್ ಬಂತು ಕೌನ್ಸಿಲ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋ ರೀತಿಯಲ್ಲಿ ರಾಜಕಾರಣ ಮಾಡಲಿಲ್ವೇ ಹಿಂಗೆ ಸಂದರ್ಭ ಬಂದಾಗ ರಾಜಕಾರಣ ಮಾಡೋಣ ಸದಾಕಾಲ ರಾಜಕಾರಣ ಮಾಡಲಿಕ್ಕೆ ಬೇರೆ ಏನಾದರೂ ಕೆಲಸ ಇಲ್ದಿರೋ ರಾಜಕಾರಣ ಮಾಡ್ಬೋದು ಬೇರೆ ಕೆಲಸಗಳು ಇರ್ತಾವಲ್ಲ ಜೊತೆ ಜೊತೆಯಲ್ಲಿ ಬರೀ ರಾಜಕಾರಣ ಒಂದೇ ಕೆಲಸ ಅಲ್ವಲ್ಲ ಬೇರೆ ಬೇರೆ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು ಜೊತೆ ರಾಜಕಾರಣವನ್ನು ಮಾಡಬೇಕು ಸಂದರ್ಭ ಬಂದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ರಾಜಕಾರಣ ಮಾಡ್ತಾ ಇಲ್ಲ ಅಂತ ಏನು ತಿಳ್ಕೊಬೇಕಾಗಿಲ್ಲ ನಾನು ಸಕ್ರಿಯವಾಗೇ ಇದ್ದೀನಿ ನನ್ನ ಕ್ಷೇತ್ರದಲ್ಲೂ ಕೆಲಸ ಮಾಡ್ತೀನಿ ಜಿಲ್ಲೆನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜನ ಬಂದಂಥವ್ರ ಸಮಸ್ಯೆಗಳನ್ನು ಕೇಳಿ ಅದನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇಡೀ ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಿನ ವ್ಯವಸ್ಥೆ ಕಾಂಗ್ರೆಸ್ ವ್ಯವಸ್ಥೆ ತಗೊಂಡು ಎಲ್ಲ ಒಂದು ಕಡೆ ಹಿಡಿತಾ ಯಾರು ಹಿಡಿತಾರೆ ಇಲ್ದಲೇ ತನ್ನ ಪಾಡಿಗೆ ತಾನು ನಡ್ಕೊಳ್ತಾ ಹೋಗ್ತಾರೆ ಅಂತ ಈ ಒಂದು ನಿಟ್ಟಿನಲ್ಲಿ ಆಕಾಂಕ್ಷಿತರ ಪಟ್ಟಿ ಕೂಡ ಜಾಸ್ತಿ ಆಗ್ತಾರೆ ಒಂದು ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅವರು ಯಾಕೆ ಇದಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ ಈಗ ನಮ್ಮಲ್ಲಿ 11 ಕ್ಷೇತ್ರ ಇದ್ದಾವೆ 11 ಕ್ಷೇತ್ರದಲ್ಲಿ ಬಹುತೇಕ ಕಾಂಗ್ರೆಸ್ನಿಂದ ಯಾರೇ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ನಿಖರವಾಗಿದೆ ಕೆಲವು ಆಕಾಂಕ್ಷಿಗಳು ಕೇಳ್ತಾರೆ ಕೇಳೋದು ತಪ್ಪು ಅಂತ ನಾವೇನು ಅನ್ಕೊಳ್ಳೋಂಗಿಲ್ಲ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ಯಾರಿಗೆ ನಿರ್ಣಯ ಮಾಡುತ್ತೆ ಅವರು ಸ್ಪರ್ಧೆ ಮಾಡ್ತಾರೆ ಆದರೆ ಆಕಾಂಕ್ಷಿಗಳೇ ಇರಬಾರ್ದು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಯಾರಲ್ಲೂ ಕೂಡ ಬರೋದಿಲ್ಲ ಆಕಾಂಕ್ಷಿಗಳು ಇದ್ದೇ ಇರಬೇಕು ಆಕಾಂಕ್ಷಿಗಳು ಇದ್ದಾಗಲೇ ಒಂದು ಕಾಂಗ್ರೆಸ್ ಪಾರ್ಟಿ ರಾಜಕಾರಣ ವೈಬ್ರೆಂಟ್ ಆಗಿರೋದು ಇಲ್ಲಾಂದರೆ ಸತ್ ಪಾರ್ಟಿಯಾಗಿ ಹೋಗ್ಬಿಡ್ತದೆ ಆಕಾಂಕ್ಷಿಗಳು ಇರಬೇಕು ಅಂತಿಮವಾಗಿ ಪಕ್ಷದ ಮುಖಂಡರುಗಳು ತೀರ್ಮಾನ ತಗೋಬೇಕು ಆ ತೀರ್ಮಾನದಂತೆ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಆ ಪ್ರಕಾರ ನಡೆಯುತ್ತೆ
ಸರ್, ಮಧುಗಿರಿ ವಿಧಾನಸಭಾ ಕ್ಷೇತ್ರ 2023 ಚುನಾವಣೆಯಲ್ಲಿ ಈಗ ಸಂಘಟನೆ ಯಾವ ರೀತಿ ಇದೆ, ಸಂಘಟನೆ ಯಾವ ರೀತಿ ತಳಮಟ್ಟದಿಂದ ಎತ್ಕೊಳ್ತಾ ಇದ್ದೀರಾ, ಅಂದ್ರೆ ಈ ಒಂದು ನಿಟ್ಟಿನಲ್ಲಿ 2023 ಚುನಾವಣೆಯಲ್ಲಿ ಗೆಲ್ಲುವಂತ ನಿರೀಕ್ಷೆ ಇದೆಯಾ ಸರ್? ನಾನು ಗೆಲ್ಲೋದ್ರೆ ಮೊದಲು ನಾನು ಅಭ್ಯರ್ಥಿ ಆಗ್ಬೇಕಲ್ಲ, ಅಭ್ಯರ್ಥಿ ಮಾಡಿದ್ರೆ ತಾನೇ ನಾನು ಗೆಲ್ಲೋದು. ಅಲ್ಲ, ಅಭ್ಯರ್ಥಿ ಆಗೋದೇ ಡೌಟ್ ಅಂತ ನೀವು ಮಾತಾಡ್ತಿರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಲಿಕ್ಕೆ ಆಗಲ್ಲ, ನನಗೆ ಕಾಲ 70 ವರ್ಷ ಮೂರೋಗ್ಬಿಟ್ಟಿದೆ. 70 ರ ಮೇಲೆ ಸೀಟ್ ಕೊಡಲ್ಲ ಅಂದ್ರೆ ನಮಗೆ ಸಿಗುತ್ತೆ ಸೀಟು. ಅದರಿಂದ ಕಾಂಗ್ರೆಸ್ಸಲ್ಲಿ ಏನು ಬೇಕಾದಾಗ್ಬೋದು. ಒಮ್ಮೆ ಪಿ ವಿ ನರಸಿಂಹರಾವ್ 524 ಸೀಟ್ ಹಂಚಿದ್ರು, ಮುಂದಿನ ಚುನಾವಣೆಗೆ ಅವ್ರಿಗೆ ಸೀಟ್ ಕೊಡಲಿಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ. ಆ ಥರದಲ್ಲಿ ಎಲ್ಲ ಏನಿಲ್ಲ, ಬಟ್ ನನಗೆ ವಿಶ್ವಾಸ ಇದೆ ನಾನು ಅಭ್ಯರ್ಥಿಯಾಗಿ ಪಕ್ಷ ಆಯ್ಕೆನೂ ಮಾಡುತ್ತೆ, ಜನನೂ ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಸರ್, ಎಲ್ಲ ಒಂದು ಕಡೆ ಗೊಂದಲ ಆಗೋದು ಬೇಡ. ಮಧುಗಿರಿ ಜನತೆ ಕೇಂದ್ರ ಜನವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಈಗಾಗಲೇ ಡಿಸೈಡ್ ಮಾಡಿರುವಂಥದ್ದು. ಈಗಾಗಲೇ ಅವರು ನಿಶ್ಚಿತವಾಗಿ ಅಂದರೆ ಕೆಲಸ ಕಾರ್ಯಗಳಿಗೆ ಅಂದರೆ ಕಾರ್ಯಚಟುವಟಿಕೆಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ಹಿಡಿದಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಅನ್ನೋದು ಡೌಟ್ ಆಗಬೇಡ ಅಂತ ಅಷ್ಟೇ ಜನಗಳಿಗೆ. ಅಲ್ಲ, ನಾನು ಅಭ್ಯರ್ಥಿ ಅಷ್ಟೇ, ನಾನೊಬ್ಬ ಆಕಾಂಕ್ಷಿ ಅಭ್ಯರ್ಥಿ ಪಕ್ಷ ಮಾಡೋದು. ಅದರಿಂದ ನಾನು ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸ ಇದೆ. ಪಕ್ಷರು ನನಗೆ ಅವಕಾಶ ಕೊಡ್ತಾರೆ ಅಂತಲೂ ವಿಶ್ವಾಸ ಇದೆ. ಅದರಲ್ಲೇನು ಗೊಂದಲ ಏನಿಲ್ಲ, ನಾನೇ ಅಭ್ಯರ್ಥಿ ಅಂತೇಳಿ ನಾನು ಸ್ವಯಂ ಘೋಷಣೆ ಮಾಡ್ಕೊಳ್ಳೋಕೆ ನಾನು ಸಿದ್ಧ ಇಲ್ಲ ಅಷ್ಟೇ. ಯಾಕೆ ನಮಗೊಬ್ಬರು ಮುಖಂಡರುಗಳು ಇರ್ತಾರಲ್ಲ, ತೀರ್ಮಾನ ಪಕ್ಷ ಅಂತಿಮವಾಗಿ ನಿರ್ಣಯ ಮಾಡೋದು ಅಂಥದ್ದು. ಆದರೆ ನಾನೊಬ್ಬ ಆಕಾಂಕ್ಷಿ ಆಗಿರ್ತೇನೆ, ಅಭ್ಯರ್ಥಿಯಾಗಿ ಮಾಡೋ ಪಕ್ಷ ಅಭ್ಯರ್ಥಿ ಮಾಡ್ತಾರೆ ಅಂತ ವಿಶ್ವಾಸನೂ ಇದೆ, ಮತ್ತು ಜನರೂ ಕೂಡ ಗೆಲ್ಲಿಸ್ತಾರೆ ಅಂತ ವಿಶ್ವಾಸನೂ ಇದೆ. ನಾವೇನೆಲ್ಲ ಚುನಾವಣೆ ಗಮನದಲ್ಲಿಟ್ಕೊಂಡು ಏನೆಲ್ಲ ನಾವು ಸಂಘಟನೆ ಮಾಡಬೇಕು ಅದೆಲ್ಲನೂ ಕೂಡ ಮಾಡುವಂಥ ಪ್ರಯತ್ನ ಪ್ರಾರಂಭ ಮಾಡಿದ್ದೇವೆ, ಮಾಡ್ತೇವೆ. ಮೊದಲಿಂದಲೂ ಅಷ್ಟೇ, ಕೆ ಎನ್ ರಾಜಣ್ಣ ಅವರ ವರ್ಚಸ್ಸು, ಕೆ ಎನ್ ರಾಜಣ್ಣ ಅವರ ಒಂದು ರಾಜಕೀಯ ನಡೆಯಿದೆಲ್ಲ, ಇದೆಲ್ಲವೂ ಕೂಡ ಒಂದು ಸೂಕ್ಷ್ಮವಾಗಿರುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು.